ಧನಸ್ಸು ರಾಶಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ವೃತ್ತಿಯಲ್ಲಿ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ನಿರೀಕ್ಷಿತವಾದಂತಹ ಲಾಭವನ್ನು ಕಾಣದೆ ಕಂಗಾಲಾಗ್ತೀರಿ ನೀವು ಅಂದುಕೊಂಡಂತಹ ಲಾಭ ನಿಮಗೆ ಸಿಕ್ಕೋದಿಲ್ಲ ಅದರಿಂದ ಏನೋ ಒಂದು ರೀತಿಯ ಅಧೈರ್ಯ ಮಾನಸಿಕವಾದಂತಹ ಭೀತಿ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ ಅನಿರೀಕ್ಷಿತವಾದಂತಹ ಖರ್ಚುಗಳು ನಿಮ್ಮನ್ನು ಬಾಧಿಸುತ್ತೆ ಯಾವುದೇ ಒಂದು ಖರ್ಚನ್ನು ನಾನು ನಿಭಾಯಿಸಬಲ್ಲೆ ಅಂತಕ್ಕಂತಹ ಧೈರ್ಯ ಇದೆ ಅಂತಾದರೆ ಅದು ಪರವಾಗಿಲ್ಲ ಆ ರೀತಿಯ ಖರ್ಚನ್ನು ತಡ್ಕೊಳ್ಳೋದು ಕಷ್ಟ ಆಗತ್ತೆ ಎಂದಾದಾಗ ಮಾನಸಿಕವಾಗಿ ಭಯ ಹೆಚ್ಚಾಗ್ತಕ್ಕಂಥದ್ದು ಅನುಪಯುಕ್ತವಾದಂತಹ ಚಟುವಟಿಕೆಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತೀರಿ ಯಾವ ವಿಷಯದಲ್ಲಿ ಮಾತನ್ನು ಆಡಬೇಕೋ ಚರ್ಚೆಯನ್ನು ಮಾಡಬೇಕೋ ಆ ವಿಷಯವನ್ನು ಬಿಟ್ಟುಬಿಡುವಂಥದ್ದು ಅನಗತ್ಯವಾದಂತಹ ವಿಷಯದಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ತಕ್ಕಂತಹದ್ದು ಸಮಯದ ವ್ಯರ್ಥಕ್ಕೆ ಕಾರಣವಾಗತ್ತೆ ಆಹಾರದ ಬಗ್ಗೆ ಸ್ವಲ್ಪ ಗಮನಿಸಿ ಆಹಾರದಲ್ಲಿ ವ್ಯತ್ಯಾಸವಾದರೆ ಖಂಡಿತ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸವಾಗುತ್ತೆ ಅದರ ಫಲಿತಾಂಶ ತತ್ ಕ್ಷಣದಲ್ಲಿ ಗೊತ್ತಾಗ್ತಕ್ಕಂಥದ್ದು ಅದರಿಂದ ಸ್ವಲ್ಪ ಒದ್ದಾಟವನ್ನು ಮಾಡಬೇಕಾಗತ್ತೆ ಸೋಮಾರಿತನದಿಂದ ಕೆಲಸಕ್ಕೆ ತೊಂದರೆಯಾಗುತ್ತೆ ಆಲಸ್ಯ ಮನುಷ್ಯನಿಗೆ ದೊಡ್ಡದಾದಂತಹ ಶತ್ರು ತನ್ನಲ್ಲೇ ಇರತಕ್ಕಂತಹ ಶತ್ರು ಹಾಗಾಗಿ ಆ ಶತ್ರುವನ್ನು ಎಷ್ಟು ದೂರ ಮಾಡ್ತೀವೋ ನಮ್ಮ ಶರೀರದಿಂದ ಮನಸ್ಸಿನಿಂದ ಹಾಕ್ತೀವೋ ಅಷ್ಟು ನಮಗೆ ಲಾಭ ಒಳಿತು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ತಪ್ಪು ಸಲಹೆಗಳನ್ನು ನೀಡ್ತಕ್ಕಂತಹ ಜನರು ಏನಿರ್ತಾರೆ ಅವರಿಂದ ದೂರ ಇರಬೇಕು ಅಂತರವನ್ನು ಕಾಪಾಡಿಕೊಳ್ಬೇಕು ಯಾವುದೋ ಕಷ್ಟ ಏನೋ ಸಮಸ್ಯೆ ಇದೆ ಅಂತ ಹೇಳಿಕೊಂಡ್ರೆ ಅದಕ್ಕೆ ಅನಗತ್ಯವಾದಂತಹ ಒಂದಷ್ಟು ಸಲಹೆಗಳನ್ನು ಕೊಡ್ತಕ್ಕಂಥದ್ದು ತಪ್ಪು ಮಾಹಿತಿಗಳನ್ನು ನೀಡಿ ಅದೇ ಸತ್ಯ ಅನ್ನುವ ರೀತಿಯಲ್ಲಿ ನಂಬಿಸ್ತಕ್ಕಂಥದ್ದು ನಿಮಗೆ ತೊಂದರೆಯನ್ನು ಮಾಡುತ್ತೆ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ನಿಮ್ಮ ಶ್ರಮ ಸಾಮರ್ಥ್ಯ ಇದರ ಬಗ್ಗೆ ನಿಮಗೆ ಖಂಡಿತವಾದಂತಹ ದೃಢವಾದಂತಹ ಗಟ್ಟಿಯಾದಂತಹ ನಂಬಿಕೆ ಇರಬೇಕು ಆಗ ಮಾತ್ರ ಬೇರೆ ಯಾರು ಏನನ್ನು ಹೇಳಿದರೂ ಕೂಡ ನಿಮ್ಮ ಗಮನ ಆ ಕಡೆಗೆ ಹೋಗದಲೇ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಸರಿಯಾಗಿ ಕಂಡುಕೊಳ್ತಕ್ಕಂತಹ ಅದರಿಂದ ಲಾಭ ಪಡಿತಕ್ಕಂತಹ ಮನಸ್ಸು ನಿಮ್ಮದಾಗತಕ್ಕಂಥದ್ದು ಪ್ರೇಮಿಗಳು ಕುಟುಂಬದ ಒಪ್ಪಿಗೆಯನ್ನು ಪಡೆಯಬಹುದು ಪರಸ್ಪರವಾಗಿ ಪ್ರೇಮಿಸ್ತಾ ಇರ್ತೀರಿ ಕುಟುಂಬದವರ ಮಾತು ಅವರ ಒಪ್ಪಿಗೆ ಹೇಗೆ ಅನ್ನುವಂತಹ ಅನುಮಾನದಲ್ಲಿದ್ದರೆ ಈ ದಿವಸ ಅದಕ್ಕೆ ಒಪ್ಪಿಗೆ ಸಿಕ್ಕತಕ್ಕಂತಹ ಯೋಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದನ್ನು ಹಾಗೆ ಕಾಪಾಡಿಕೊಂಡು ಆರೋಗ್ಯವಂತರಾಗಿರಿ ಜೀವನ ಸಂಗಾತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಪರಸ್ಪರವಾಗಿ ಗಂಡ ಹೆಂಡತಿಯರು ದಂಪತಿಗಳು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಸೋತು ಗೆಲ್ಲಬೇಕಾದಂತಹ ಕ್ರಮ ಅಂತಂದರೆ ಅದು ಸಂಸಾರ ಹಾಗಾಗಿ ಅಲ್ಲಿ ನಿಮ್ಮ ಅನ್ಯೋನ್ಯತೆ ಬಹಳ ವಿಶೇಷವಾಗಿ ಕೆಲಸವನ್ನು ಮಾಡಬೇಕು ಕಾರ್ಯಕ್ಷೇತ್ರದ ಪ್ರಗತಿಯಿಂದ ಉತ್ಸಾಹವನ್ನು ಹೊಂದುತ್ತೀರಿ ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರೋ ಅಲ್ಲಿ ದಿನೇ ದಿನೇ ಅಭಿವೃದ್ಧಿಯನ್ನು ಕಾಣ್ತಾ ಇರ್ತೀರಿ ಇವತ್ತು ಆ ಅಭ್ಯುದಯದ ಅನುಭವ ನಿಮಗೆ ವಿಶೇಷವಾಗಿ ಆಗ್ತಕ್ಕಂಥದ್ದು ಅದರಿಂದ ಸಂತೋಷವಾಗಿರ್ತೀರಿ ಯಾವುದೋ ಅಲ್ಪ ಸಂತೋಷಕ್ಕೆ ಆಕರ್ಷಣೆಯನ್ನು ಹೊಂದುವಂಥದ್ದು ಬೇಡ ಆಕರ್ಷಣೆಯನ್ನು ಹೊಂದಿದ್ದು ಅದು ತತ್ಕಾಲ ಅಂತ ಹೇಳಿ ತಿಳಿಬೇಕು ಶಾಶ್ವತವಾದಂತಹ ಅನುಕೂಲ ನಿಮಗೆ ಎಲ್ಲ ರೀತಿಯಿಂದ ಆಗುವಂಥದ್ದು ಬೇಕಾಗುತ್ತೆ ಇಷ್ಟದೇವತ ಆರಾಧನೆಯನ್ನು ಮಾಡಿ ಶುಭವಾಗಿ ಕುಂಭರಾಶಿ ಪೂರ್ವಯೋಜಿತ ಕೆಲಸಗಳನ್ನು ಮಾತ್ರ ಮಾಡಿ ಅಂದರೆ ಮುಂಚೆ ಯಾವುದನ್ನು ಪ್ಲಾನ್ ಮಾಡಿರ್ತೀರಿ ಆ ಕೆಲಸಗಳನ್ನು ಮಾಡಿ ಯಶಸ್ಸನ್ನು ಹೊಂದಬಹುದು ತತ್ಕ್ಷಣದಲ್ಲಿ ಯಾವುದೋ ನಿರ್ಧಾರವನ್ನು ಮಾಡಿ ಈ ಕೆಲಸವನ್ನು ಇವತ್ತೇ ಈ ಕ್ಷಣವೇ ಪೂರ್ತಿ ಮಾಡಿಬಿಡ್ತೀನಿ ಅಂತಕ್ಕಂತಹ ಕೆಟ್ಟ ಆಲೋಚನೆಗಳು ಅಥವಾ ಆತುರವಾದಂತಹ ನಿರ್ಧಾರಗಳು ಬೇಡ ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ ಅದನ್ನು ಗಮನಿಸ್ಕೊಳ್ಳಿ ಸಮಾಜ ಸೇವೆಯಿಂದ ಗೌರವ ಇದೆ ಸಾರ್ವಜನಿಕವಾದಂತಹ ಯಾವ ಕೆಲಸ ಇದೆ ಸಮಾಜಮುಖಿಯಾದಂತಹ ಕೆಲಸ ಏನು ಮಾಡ್ತೀರಿ ಅದು ನಿಮಗೆ ಸಹಜವಾಗಿ ಗೌರವವನ್ನು ತಂದುಕೊಡ್ತಕ್ಕಂಥದ್ದು ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂಥದ್ದು ಆರ್ಥಿಕವಾಗಿ ಹಣ ನಿಮಗೆ ನಿಮ್ಮ ಕಡೆ ಹರಿದು ಬರತಕ್ಕಂಥದ್ದಾಗತ್ತೆ ಮಕ್ಕಳ ಬಗ್ಗೆ ಗಮನವನ್ನು ಕೊಡಿ ಸಮಾಧಾನ ಇರುತ್ತೆ ಮಕ್ಕಳ ಚಟುವಟಿಕೆ ಬಗ್ಗೆ ನೀವು ಸ್ವಲ್ಪ ಅದನ್ನು ಬದಲಾಯಿಸ್ತಾ ಹೋದರೆ ಸರಿ ಮಾಡ್ತಾ ಹೋದರೆ ಇನ್ನೂ ಕೂಡ ನಿಮ್ಮ ಮನಸ್ಸಿಗೆ ಆನಂದ ಅಥವಾ ಸಮಾಧಾನ ಹೆಚ್ಚಾಗಿ ಸಿಕ್ಕತಕ್ಕಂಥದ್ದು ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ ಸ್ವಲ್ಪ ಬೇಸರವೂ ಇರುತ್ತೆ ಆದರೆ ಬೇಸರವನ್ನು ಮಾಡಿಕೊಳ್ತಕ್ಕಂತಹ ಸಮಯ ಇವತ್ತಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ದುಡ್ಡು ಎಷ್ಟಿದ್ದರೂ ಸಾಕಾಗೋದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಆಲೋಚನೆ ಬರತಕ್ಕಂತಹ ದಿವಸ ಯಾಕೆ ಅಂತಂದರೆ ಖರ್ಚು ಅಷ್ಟೇ ಇರುವಂಥದ್ದಾಗಿರುತ್ತೆ ಶಿವಾರಾಧನೆಯನ್ನು ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ವೈದ್ಯರುಗಳಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ದಿವಸ ತುಂಬ ಸವಾಲನ್ನು ಎದುರಿಸಬೇಕಾದಂತಹ ವಾತಾವರಣಗಳು ಕಂಡುಬರುತ್ತೆ ಸವಾಲನ್ನು ಸ್ವೀಕಾರ ಮಾಡಿ ಅದಕ್ಕೆ ಪರಿಹಾರವನ್ನು ಸೂಚ್ಯವಾಗಿ ಕಂಡಿಡ್ಕೊಂಡ್ರೆ ನೀವು ಗೆದ್ದ ಹಾಗೆ ಅಂತ ಹೇಳಿ ಹೇಳಬೇಕು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವಂಥದ್ದು ನಿಧಾನವಾದರೂ ಕೂಡ ಶಾಶ್ವತವಾದಂತಹ ಪರಿಹಾರ ನಿಮಗೆ ಸಿಕ್ಕತ್ತೆ ವೈಯಕ್ತಿಕ ವಿಚಾರಗಳು ಮತ್ತು ಸಾರ್ವಜನಿಕವಾಗಿ ಪ್ರಚಾರವಾಗುವುದಕ್ಕೆ ಬಿಡಬಾರದು ನಿಮ್ಮ ಸ್ವಂತ ವಿಷಯಗಳು ಏನಿರುತ್ತೆ ಅದು ಹೊರಗಿನ ಎಲ್ಲ ಜನಕ್ಕೆ ಗೊತ್ತಾಗುವಂಥದ್ದು ಇದರಿಂದ ಅವಮಾನಕ್ಕೆ ಕಾರಣವಾಗುವಂಥದ್ದಾಗತ್ತೆ ಉದ್ಯೋಗದಲ್ಲಿ ಮಹಿಳೆಯ ಮಾತಿನಿಂದ ತೊಂದರೆಯಾಗುತ್ತೆ ಉದ್ಯೋಗ ಸ್ಥಳದಲ್ಲಿ ಹೆಂಗಸು ಆಡಿದಂತಹ ಮಾತೇನಿದೆ ಅದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ ಹೊಸ ವಾಹನಕ್ಕೆ ನಿಮ್ಮ ಆಸೆ ಇರತಕ್ಕಂಥದ್ದಾಗುತ್ತೆ ಬೇರೆ ವಾಹನವನ್ನು ಹೊಸದಾದಂತಹ ವಾಹನವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ಆಸೆ ಮನಸ್ಸಿನಲ್ಲಿ ಹೆಚ್ಚಾಗುವಂಥದ್ದು ಅಣ್ಣ ತಮ್ಮಂದಿರ ವ್ಯಾವಹಾರಿಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಣ್ಣ ತಮ್ಮಂದಿರ ಮಧ್ಯೆ ಇರತಕ್ಕಂತಹ ವ್ಯವಹಾರದ ಸಮಸ್ಯೆ ಬಗೆಹರಿಲಿಲ್ಲ ಅಂತಾದರೆ ಅಲ್ಲಿ ನಿಮ್ಮ ಬಂಧುತ್ವಕ್ಕೂ ಕೂಡ ಏನೋ ಚ್ಯುತಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ದೇವಿ ಆರಾಧನೆಯನ್ನು ಮಾಡಿ ಶುಭವಾಗಿ